ಅಂಗನವಾಡಿ ಕೇಂದ್ರದಲ್ಲಿ ಸಿಲಿಂಡರ್ ಗ್ಯಾಸ್ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿರುವ ಘಟನೆಯೊಂದು ನಡೆದಿದೆ. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ 15ನೇ ವಾರ್ಡ್ನಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಸಿಲಿಂಡರ್ ಗ್ಯಾಸ್ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಅಂಗನವಾಡಿ ಕಾರ್ಯಕರ್ತೆ ಪಿಆರ್ ಮಳ್ಳಿ ಮಕ್ಕಳಿಗೆ ಅಡುಗೆ ತಯಾರಿಸಲು ಗ್ಯಾಸ್ ಹಚ್ಚಲು ಬೆಂಕಿ ಕಡ್ಡಿ ಗ್ಯಾಸ್ ಹತ್ತಿರ ಒಯ್ಯುತ್ತಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. 17ರಿಂದ 20 ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲಿ ಹಾಜರಿದ್ರು. ಕಾರ್ಯಕರ್ತೆ ಪಿಆರ್ ಮಳ್ಳಿ ಹಾಗೂ ಪಕ್ಕದಲ್ಲಿ ಇರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡುತ್ತಿರುವ ಎ ಹೊನ್ವಾಡ್, ಸ್ಥಳೀಯ ನಿವಾಸಿ ಖಾಜಾ ಅಮೀನ್ ಬಾಗ್ವಾನ್, ಎಂಜೆ ಬಗ್ಲಿ ಹಾಗೂ ಉರ್ದು ಶಾಲಾ ಮಕ್ಕಳು ಎಲ್ಲರೂ ಸೇರಿಕೊಂಡು ಪಕ್ಕದಲ್ಲಿ ಇರುವ ನೀರಿನ ಟ್ಯಾಂಕ್ ಮೂಲಕ ನೀರು ತಂದು ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ. ಇಂದು ಮಧ್ಯಾಹ್ನ ಅಂಗನವಾಡಿ ಅಕ್ಕಪಕ್ಕದಲ್ಲಿ ಮನೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅವಘಡ ಸಂಭವಿಸುವ ಸ್ಥಿತಿ ಉಂಟಾಗಿತ್ತು. ಪಕ್ಕದಲ್ಲಿ ಇರುವ ಉರ್ದು ಶಾಲೆ ಮಕ್ಕಳು ಶಿಕ್ಷಕರ ಸಹಾಯದಿಂದ ಅವಘಡ ತಪ್ಪಿದಂತಾಗಿದೆ. ಮೇಡಮ್ ಅವರು ಬಂದು ಸ್ವಲ್ಪ ಒದರ್ತಾರೆ, ಒದ್ರ ಏನೈತಿ ಉರಿ ಐತೆ, ಉರಿಯದನ್ನು ಬಂದು ಎಲ್ಲರಿಗೆ ಇದು ಆವಾಜ್ ಮಾಡ್ತಾರೆ. ಆವಾಜ್ ಮಾಡಿದ ನಂತರ ಏನೈತಿ ಬಂದು ನೀರ ಮಣ್ಣು ಆಮೇಲೆ ಅದು ತನು ಅರಿವಿ ರೀ, ತನ್ನೊಂದು ಅರಿವಿ ಅದು ಎಲ್ಲ ಕೂಡಿ ಹಾಕಿ ಅದಕ್ಕೆ ಆರಿಸಕ್ ಪ್ರಯತ್ನ ಮಾಡ್ತಾರೆ. ಆರ್ತ್ರಿ ಒಂದು 5-10 ನಿಮಿಷ ಅಂತ ಭಯಂಕರ ಬಣ್ಣ ಇದು ಹಾಕಿದ್ರಿ. ಹಾಂ, ಒಂದು 1/2 ಗಂಟೆನ ಪೂರ ದಗ ಎಲ್ಲೇ ರೂಮ್ ಹಾಕ್ತದೆ ಅನ್ನಕ್ಕೆ ನಾವು ತಿಳಿದಿದ್ವಿ ರೀ. ಎಲ್ಲರು ಕೂಡಿ ಮತ್ತೆ ಬಂದ್ರಿ, ಎಲ್ಲರು ಬಂದು ಕೇಸಿ ಇದು ಮಾಡಿ ಇಲ್ಲ ಅವ್ಯವಸ್ಥೆ ಕಾರಣ ಇತ್ತು ಅಥವಾ ಹೆಂಗ ಸರ್? ಅದು ಇಲ್ಲ, ಅದು ಅದು ಅಚಾನಕ್ಕಾಗೈತೆ ಮತ್ತೆ ನಾವು ಅವ್ರು ಮಾಡಕ್ ತಾವು ಮಾಡಕತ್ತಾರ್ರಿ, ಮಾಡ ನಂತರ ಅದು ಅಚಾನಕ್ ಸಮಯ ಮತ್ತು ಭಾಳ ಭಗವಂತ ದೊಡ್ಡವನಲ್ರಿ. ಇವತ್ತು ಅಕ್ಕೋರ ಹುಡುಗರು ಪಾಪ ಅತ್ತಲ್ಲ ಎಲ್ಲ ಮಕ್ಕಳಿಗೆ ತನ್ನ ಮೊದಲದು ಹೊರಗೆ ಹಾಕ್ಯಾರ ರೀ. ನಾವು ಹೊರಗೆ ಹಾಕಿ ಏನಂತೆ ಮತ್ತೆ ನಮ್ಮಂತಲ್ಲಿ ಬಂದು ಸ್ವಲ್ಪ ಹೋದ್ರ ನಾವು ಏನಂತ ನಾವು ಓಡಿ ಬಂದು ನೋಡಿದ್ರೆ ಭಯಂಕರ ಬೆಂಕಿ ಹತ್ತಿದ್ರಿ ಇಲ್ಲಿ. ಆ ಬೆಂಕಿ ಎಲ್ಲರೂ ಕೂಡಿ ಹಾಕ್ಸಿದ್ರಿ. ಹಂಗೆ ಮಾಡಿ ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.